ಬೀದರ್ ನಗರದ ನಗರ ಪ್ರದೇಶದ ಪ್ರಮುಖ ವೃತ್ತಗಳಲ್ಲಿ ಮತ್ತು ಪೋಲ್ಸ್ಗಳಲ್ಲಿ ಅದೇ ರೀತಿ ಗ್ರಾಮೀಣ ಭಾಗದ ಇವತ್ತು ನಮ್ಮ ರೈತರು ಹೊಲದ ಪಕ್ಕ ಆಗಿರಬಹುದು ಅಥವಾ ಸಾರ್ವಜನಿಕ ಸ್ಥಳಗಳಾಗಿರಬಹುದು ಇವತ್ತು ನಾವು ನೋಡ್ತಾ ಇದ್ದೀವಿ ನಾವು ಎಲ್ಲ ಅಡ್ಡಾಡ್ದೇವೆ ಅಂದ್ರೆ ಕಾಮನ್ ಆಗಿ ಕಾಣ್ತೀವಿ ಇವತ್ತು ನೋಡ್ತಾ ಇದ್ದಂದ್ರೆ ಇವೇನು ಎಲೆಕ್ಟ್ರಿಕಲ್ ಪೋಲ್ಸ್ ಅವ ಸೊ ಎಲ್ಲ ಪೋಲ್ಸ್ ಏನಪ್ಪ ಅಂದ್ರೆ ಸ್ಟೇಟ್ ಆಗಿರೋದು ಎಲ್ಲ ಏನಪ್ಪ ಅಂದ್ರೆ ಬಾಗಿ ನಿಂತಾವೆ ಸೊ ಅದು ನಮಗೆ ನೋಡಿದ ತಕ್ಷಣ ಏನು ಅನ್ಸುತ್ತೆ ಸಾರ್ವಜನಿಕ ಈ ಒಂದು ಪೋಲ್ ಈ ಒಂದು ಕಂಬ ಯಾವಾಗ ನಮ್ಮ ಮೇಲೆ ಬೀಳುತ್ತೆ ಅಂತ ಜನರು ಮತ್ತು ಮಕ್ಕಳೆಲ್ಲ ಭಾಷೆ ಹೆದರಿಕೆ ಮಾಡ್ತಾರೆ ಯಾಕೆ ಮಾರ್ನಿಂಗ್ ಅವರ್ಸ್ ಅಲ್ಲೇ ವಾಕಿಂಗ್ ಮಾಡ್ತಾರೆ ಮಕ್ಕಳು ಹಿರಿಯ ನಾಗರಿಕರು ಆಮೇಲೆ ಇವತ್ತು ಮಳೆ ಬೇರೆ ಸಾಕಷ್ಟು ಅದ ಅಂತ ಸಂದರ್ಭದಲ್ಲಿ ಬಹಳ ದೊಡ್ಡ ಅನಾಹುತ ಸಾಧ್ಯತೆ ಅನಾಹುತ ಆಗುವಂಥ ಸಾಧ್ಯತೆ ಇದೆ ಸೊ ಹಾಗಾಗಿ ಇವತ್ತು ಇವತ್ತು ಜಸ್ಕಾಮ್ದವರು ಇವತ್ತೇನು ನಮ್ಮ ಗ್ರಾಮೀಣ ಭಾಗ ಮತ್ತು ನಗರದಲ್ಲಿ ಇವೇನು ಪೋಲ್ಗಳು ಏನಪ್ಪ ಅಂದ್ರೆ ಕ್ರಾಸ್ ಆಗಿ ನಿಂತವ ಕಂಬಗಳು ತಕ್ಷಣ ಅವಕ್ಕೆಲ್ಲ ಏನಪ್ಪ ಅಂದ್ರೆ ಸರ್ವೆ ಮಾಡಿ ಮುಂದೇನು ಆಗ್ತಕ್ಕಂಥ ಒಂದು ಅನಾಹುತ ಅದ ಅದು ತಡೆಗಟ್ಟಬೇಕು ಈ ಸಂಬಂಧ ಈ ಹಿಂದೆ ಕೂಡ ನಾವು ನಮ್ಮ ದಿಶಾ ಸಮಿತಿ ಸಭೆಯಲ್ಲಿ ಮಾನ್ಯ ಅಧ್ಯಕ್ಷರು ನಾವು ಕೂಡ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಗರದಲ್ಲಿ ಏನಪ್ಪ ಅಂದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ಲತ್ತವ ಸೊ ಪೋಲ್ಸ್ ಬಾಲೆವ ಆಮೇಲೆ ಕೆಲವೊಂದು ಕಡೆ ಏನಪ್ಪ ಅಂದ್ರೆ ಈ ಗಿಡದ ಮಧ್ಯದ ಕೇಬಲ್ ಪಾಸ್ ಆಗ್ಯದ ಅದನ್ನು ಕೂಡ ನೋಡ್ರಿ ಅಂದಾಗ ಸೊ ಅದು ಕೂಡ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಇವಾಗ ಜಸ್ಕಾಮ್ನಲ್ಲಿ ಅಂತ ಓ ಎಂಡ್ ಎಮ್ ಆಪರೇಷನ್ ಮೇಂಟೆನೆನ್ಸ್ ಸೆಕ್ಷನ್ ಟೋಟಲಿ ಫೇಲ್ಯೂರ್ ಆಗ್ಯದ ನಮ್ಮ ಜಿಲ್ಲೆಯಲ್ಲಿ ಸೊ ಅದು ಯಾಕೆ ಈ ಥರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ತಕ್ಷಣ ಜಸ್ಕಾಮ್ ಅಧಿಕಾರಿಗಳು ಸಂಬಂಧಪಟ್ಟವ್ರು ಏನಪ್ಪ ಅಂದ್ರೆ ಕ್ರಮ ವಹಿಸಿ ಈ ಒಂದು ಅನಾಹುತದಿಂದ ಬಚಾವಬೇಕು ಇಲ್ಲಾಂದ್ರೆ ಮುಂದೆ ನಾವು ಏನಪ್ಪ ಅಂದ್ರೆ ಅದು ಯಾವ ಮಟ್ಟದಲ್ಲಿ ಕ್ರಮ ಜರುಗಿಸಬೇಕು ಅದು ಕೂಡ ವಿಚಾರ ನಾವೊಂದು ಹಂತದಲ್ಲಿ ಮಾಡ್ತೀವಿ ಸೊ ಕಂಬಗಳು ಕಟ್ ಆದರೂ ಕೂಡ ಅವರು ಜಸ್ಕಾಮ್ದವ್ರು ನಿರ್ಲಕ್ಷ್ಯ ಅದ ಆ್ಯಕ್ಚುಲ್ ಓ ಎಂಡ್ ಎಮ್ದವ್ರು ಅದು ಪ್ರಾಪರ್ ಆಗಿ ಮೇಂಟೆನೆನ್ಸ್ ರೆಗ್ಯುಲರ್ ಆಗಿ ಮಾಡಬೇಕು ಸೊ ಅದು ಕಟ್ಟಾಗಿ ನೋಡಿಲ್ಲ ಅಂದ್ರೆ ಅದು ಅವ್ರದ್ದು ಜಸ್ಕಾಮ್ ನಿರ್ಲಕ್ಷ್ಯತನ ಅದ ಸೊ ಅದು ಯಾವ ಏರಿಯಾದಾಗದ ಆ ಕನ್ಸರ್ನ್ಡ್ ಸೆಕ್ಷನ್ ಜೆಇ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗಿ ನಾನು ವಿನಂತಿ ಮಾಡ್ತೀನಿ ಸೊ ನಮ್ಮ ಜಿಲ್ಲೆಯಲ್ಲಿ ಜಸ್ಕಾಮ್ ಜೊತೆಗೆ ಸಾಕಷ್ಟು ಅಧಿಕಾರಿಗಳು ಬಂದು ಆರಾಮಾಗಿ ಕೂಡಬೇಕಂತಾರೆ ಅವ್ರ ಜನರದ್ದು ಗೋಳಿ ಕೇಳುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿಲ್ಲ ಇಲ್ಲಿ ಸೊ ಎಲ್ಲಿವರೆಗೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಸರ್ಕಾರ ಇದ್ರ ಮೇಲೆ ಒಂದು ತಕ್ಷಣ ನಿರ್ದಕ್ಷಿಣ ಕ್ರಮ ಜರುಗಿಸಿದಲ್ಲೋ ಸೊ ಯಾಕಂದ್ರೆ ಸಾಕಷ್ಟು ಬೇರೆ ಬೇರೆ ಘಟನೆ ಕೂಡ ನಮ್ಮ ಜಿಲ್ಲೆಯಾಗ ತಾವು ನೋಡಿರಿ ಯಾವ ಅಧಿಕಾರಿಗೂ ಇಲ್ಲಿ ಕಾಳಜಿಯಿಂದ ಅಥವಾ ಕೊಟ್ಟಂಥ ಜವಾಬ್ದಾರಿ ಮಾಡೋಂಥದ್ದು ಅವ್ರ ಹತ್ರ ಒಂದು ಇಂಟ್ರೆಸ್ಟ್ ಇಲ್ಲ ಯಾಕಿಲ್ಲ ಅಂದ್ರೆ ಅದಕ್ಕೆ ಸರ್ಕಾರ ಜಿಲ್ಲಾಡಳಿತ ಹೇಳಬೇಕು ಅದು ಶಿವಯ್ಯ ಸ್ವಾಮಿ ರಾಜ್ಯ ದಿಶಾ ಸಮಿತಿ ಸದಸ್ಯರು ನಮಸ್ಕಾರ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಕಡೆ ಬ್ಲ್ಯಾಕ್ ಸಾಯಿಲ್ ಇರುತ್ತಲ್ಲ ಆ ಕಡೆ ನದಿ ತಟದಲ್ಲಿ ಕೆರೆ ಹಳ್ಳ ತಟದಲ್ಲಿ ನಮ್ಮ ಕಂಬಗಳು ಬಾಗಿವೆ ಸ್ಲ್ಯಾಂಟೆಡ್ ಪೋಲ್ಸ್ ಅಂತ ಇರುತ್ತೆ ಅದಕ್ಕೆ ಹಂತ ಹಂತವಾಗಿ ನಾವು ಸ್ಟ್ರೇಟ್ನಿಂಗ್ ಆಫ್ ದ ಸ್ಲ್ಯಾಂಟೆಡ್ ಪೋಲ್ ಅಂದರೆ ಬಾಗಿದ ಕಂಬಗಳನ್ನು ಸರಿಪಡಿಸುವುದು ಹಾಗೂ ಲಾಂಗ್ ಸ್ಪ್ಯಾನ್ ಉದ್ದದ ತಂತಿರೋ ಕಡೆ ಇಂಟರ್ಮಿಡಿಯೇಟ್ ಪೋಲ್ ಅಂತ ಮಧ್ಯದ ಕಂಬ ಇರ್ತದೋ ಅಂಥ ಕಾರ್ಯಗಳನ್ನು ಕೈಗೊಂಡಿದ್ದೀವಿ ಆದಷ್ಟು ಬೇಗ ತ್ವರಿತ ವಾರ್ಫುಟ್ ಬೇಸಿಸ್ ಮೇಲೆ ಎಲ್ಲ ಕಡೆ ಕೆಲಸ ಮಾಡಿ ಮುಗಿಸಿ ಹಜಾರ್ಡಸ್ ಇನ್ಸ್ಟಾಲೇಷನ್ ಅಂದರೆ ಅಪಾಯಕಾರಿಯಾದಂಥ ಇನ್ಸ್ಟಾಲೇಷನ್ಗಳನ್ನು ಸರಿಪಡಿಸಲಿಕ್ಕೆ ನಾವು ಪ್ರಯತ್ನಪಟ್ಟು ಪೂರ್ತಿ ಎಲ್ಲ ಆಕ್ಸಿಡೆಂಟ್ಗಳನ್ನ ಏನೇ ಅನಾಹುತಗಳು ಆಗದಂತೆ ತಡೆಗಟ್ತೀವಿ ಅಂಥೇಳಿ ತಮಗೆ ಕೇಳ್ಕೊಳ್ತೇನೆ ಹಾಂ ಹೌದು ಹೌದು ಅದು ಹಂತ ಹಂತವಾಗಿ ನಾವು ಆಲ್ರೆಡಿ ರಿಪ್ಲೇಸ್ ಮಾಡೋಂಥ ಕೆಲಸ ಮಾಡ್ತಿದ್ದೀವಿ ಎಸ್ಟಿಮೇಟ್ ಅಂದಾಜು ಪ್ರತಿ ತಯಾರು ಮಾಡಿದ್ದೀವಿ ಈಗಾಗಲೇ ನಿನ್ನೆ ಅಥವಾ ಮೊನ್ನೆ ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ ಆಗಿದೆ ಬಜೆಟ್ ರಿಲೀಸ್ ಆಗಿದೆ ಶಾರ್ಟ್ಲಿ 2 ಅಥವಾ 3 ದಿವಸದಲ್ಲಿ ನಮಗೆ ಕ್ಯಾಪಿಟಲ್ ಬಜೆಟ್ ಆ್ಯಂಡ್ ರೆವಿನ್ಯೂ ಬಜೆಟ್ ಬರುತ್ತೆ ನಾವು ವಾರ್ಫುಟ್ ಬೇಸಿಸ್ ಮೇಲೆ ಅದು ನಗರ ಪ್ರದೇಶದಲ್ಲಿ ಕೂಡ ಮಾಡ್ತೀವಿ ಹೌದು ಈಗ ನಾವು ಕಬ್ಬಿಣ ಕಂಬಗಳಾಗಲಿ ಹಿಂದಿನ ಕಾಲದಲ್ಲಿ ಕಟ್ಟಿಗೆ ಕಂಬಗಳಿರ್ತೀವಿ ಅವು ಆಗಲಿ ಎಲ್ಲ ಬದಲಾಯಿಸ್ತಿದ್ದೀವಿ ಇವು ಕೂಡ ಆದಷ್ಟು ಬೇಗ ಬದಲಾಯಿಸ್ಕೊಡ್ತೀವಿ ನಾವು